ಸರ್ವರ್ಗಳನ್ನ ಬುಕ್ ಮಾಡಿ, ಐದಾರು ಸರ್ವರ್ಗಳನ್ನ ಬುಕ್ ಮಾಡಿ, ಈಗ ವಾಟ್ಸಪ್ನಾಗ ಮೆಸೇಜ್ ಕಳಿಸ್ಬೇಕು, ನಾಲ್ಕೈದು ಮೆಸೇಜ್ಕಿಂತ ಜಾಸ್ತಿ ಹೋಗಂಗಿಲ್ಲ. ನಿಮ್ಮ ಮಾಧ್ಯಮ ಬರೋಕ್ಕಿಂತ ಮುಂಚೆನೇ ಎಲ್ಲ ಕಡೆ ಬಂದಿದಾವೆ. ನೀವು ನೋಡ್ತೀರಿ, ನೀವು 5 ಗಂಟೆಗೆ ಬರುತ್ತಂತ ಮಾಧ್ಯಮದಲ್ಲಿ, ಕೆಲವೊಂದು ಮಾಧ್ಯಮದಲ್ಲಿ ಅದಕ್ಕಿಂತ ಮುಂಚೆನೇ ಎಲ್ಲ ಕಡೆಯಿಂದ ಅಪ್ಲೋಡ್ ಆಗಿ ಎಲ್ಲ ಕಡೆ. ಇದು ದೊಡ್ಡ ಹುನ್ನಾರ ನಡೆದ. ಇದು ಏನಂತಂದ್ರೆ ರಮೇಶ್ ಅಣ್ಣ ಭಾಳ ಪವರ್ಫುಲ್ ಆಗತ್ತಿದೆ ಪಾಲಿಟಿಕ್ಸಲ್ಲಿ ಅಂತೇಳಿ ಇವ್ರನ್ನ ಹೆಂಗರ ಮಾಡಿ ಇಳಿಸ್ಬೇಕಂತ ಇವ್ರನ್ನ ಕರಪ್ಷನ್ ಬಗ್ಗೆ ಸಾಕಷ್ಟು ಹುಡುಕಿದ್ರು. ಕರಪ್ಷನ್ ಇವ್ರು ಯಾರು ಸಿಗಲಿಲ್ಲ. ಇಂಥದ್ರಲ್ಲಿ ಒಂದು ಪ್ಲ್ಯಾನ್ ಮಾಡಿ ಅವರಿಗೆ ಸಿಗಾಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ದಯವಿಟ್ಟು CBI ತನಿಖೆ ಆಗಲಿ. ಯಾಕಂತಂದ್ರೆ ತಪ್ಪು ಮಾಡಿದರೆ ರಮೇಶ್ ಅಣ್ಣಗೆ ಸಜಾ ಆಗಲಿ, ನಾವು ಅದ್ರಾಗೇನಿಲ್ಲ. ತಪ್ಪು ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಆ ಮನುಷ್ಯನ ತೇಜವಧೆ ಮಾಡಿ ಮತ್ತು ಅವ್ರ ಕುಟುಂಬದವರಿಗೆಲ್ಲರಿಗೂ ಆಗತ್ತ ಕೆಲಸ ಆಗ್ತಾ ಆ ಕೆಲಸ ಆಗಬಾರ್ದು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದನ್ನು ಸತ್ಯ ಆದ ಸತ್ಯಗಳು ನಮ್ಮ ತಮ್ಮದೇ ಮುಖಾಂತರ ಬರಬೇಕು, ನಮ್ಮ ಬಾಯಲೇ ಅಲ್ಲ, ನಿಮ್ಮ ಮುಖಾಂತರನೇ ಬರಬೇಕು. ಆ ವಿಡಿಯೋನು ಒರಿಜಿನಲ್ ಅದೋ ಅಥವಾ ಅದನ್ನು ಗ್ರಾಫಿಕ್ ಆಗಿ ಮಾಡಿದಾರೋ ಅಥವಾ ಅದು ಏನು ಮಾಡಿದಂತ ಆ ರಿಪೋರ್ಟ್ಸ್ ತಮ್ಮ ಮುಖಾಂತರ ಬಂದರೆ ನಿಜಕ್ಕೂ ಜನರಿಗೆ ಒಂದು ಇದ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು. ಇಲ್ಕಂದ್ರೆ ಯಾರು ರಾಜಕಾರಣಿಗಳು ಇದು ಹೇಳ್ತಿರೋದು, ನಾನು ಕಾಂಗ್ರೆಸ್ಸು BJP JDS ಅಂತಲ್ಲ, ಇವತ್ತು ನಮ್ಮ ಮಣ್ಣಿಗಾಗಿದೆ ನಮ್ಮ ತ್ರಾಸಿನಲ್ಲಿ ಮಾತಾಡ್ತೀವಿ, ಇನ್ನೊಬ್ಬರಿಗಾದಾಗಿ ನಾವೇ ಆರೋಪ ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಬಟ್ ಅದಲ್ಲ, ಒಂದು ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತದೆ, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕಂತೇಳಿ ನಾನು ನಿಮ್ಗೆ ಅಂತ ಮನವಿ.